ಸಾಮಾಜಿಕ ಸುಧಾರಕ ಬಸವಣ್ಣನವರ ಕಾವ್ಯನಾಮ ಬದಲಿಸಿದ ಮಾತ್ರಕ್ಕೆ ಅದು ಬಸವಣ್ಣನವರಿಗೆ ಮಾಡಿದ ಅವಮಾನ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಅಭಿಪ್ರಾಯಪಟ್ಟಿದೆ. ಮಾತೆ ಮಹಾದೇವಿ ಬರೆದಿದ್ದ ಬಸವ ವಚನ ದೀಪ್ತಿ ಪುಸ್ತಕವನ್ನ 1998 ಸರ್ಕಾರ ನಿಷೇಧಿಸಿತ್ತು. ರಾಜ್ಯ ಸರ್ಕಾರದ ನಿರ್ಧಾರ ಬೆಂಬಲಿಸಿ ವೀರಶೈವ ಮಹಾಸಭಾ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಪುಸ್ತಕದಲ್ಲಿ ಮಾತೆ ಮಹಾದೇವಿ ಅವರು ಬಸವಣ್ಣನವರ ವಚನಗಳಿಗೆ ಕೂಡಲ ಸಂಗಮ ಅಂತ ಬಳಸುವ ಬದಲು ಲಿಂಗದೇವ ಅಂತ ಬಳಸಿದ್ರು. ನಮ್ಮ ಪ್ರಕಾರ ಇದು ವಿವಾದವೇ ಅಲ್ಲ. ನಿಮ್ಗೆ ಆ ಪುಸ್ತಕ ಇಷ್ಟವಾಗದೇ ಇದ್ರೆ ಆ ಪುಸ್ತಕವನ್ನ ಓದ್ಬೇಡಿ. ಹಲವಾರು ರೀತಿಯ ಅಭಿಪ್ರಾಯಗಳು ಇರುತ್ತವೆ, ಅವೆಲ್ಲದಕ್ಕೂ ಮರುತ್ತರ ಹಾಗೂ ನಿರ್ಬಂಧ ಹೇರಬೇಕಾಗಿಲ್ಲ. ಅನ್ಯರ ಅಭಿಪ್ರಾಯಗಳತ್ತ ಸಹಿಷ್ಣುತೆ ಬೆಳೆಸಿಕೊಳ್ಬೇಕು, ಧಾರ್ಮಿಕ ಅತಿರೇಕತನ ನಿಲ್ಬೇಕು ಅಂತ ನ್ಯಾಯಮೂರ್ತಿ ಎಸ್ ಎ ಬೋಬ್ಡೆ ಮತ್ತು ಎಲ್ ನಾಗೇಶ್ವರ ರಾವ್ ಪೀಠ ಅಭಿಪ್ರಾಯಪಟ್ಟಿದೆ.